ಎನ್ 150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಎಲ್ಬಿಎಸ್ ನಗರ ಸ್ಮಶಾನ ಭೂಮಿ ಒತ್ತುವರಿ, ಲಕ್ಷ್ಮಣ ಹುಲಿಗಾರ್ ಸುಳ್ಳು ಆರೋಪದ ವಿರುದ್ಧ ಕಾನೂನು ಕ್ರಮ, ನರಸಿಂಹ್ಲೋ. ಜನವರಿ 7ರಂದು ಎರಡು ಪುಸ್ತಕಗಳ ಲೋಕಾರ್ಪಣೆ, ಡಾಕ್ಟರ್ ವಿಜಯ ರಾಜೇಂದ್ರ. ಜನವರಿ 6ರಂದು ವಿಕಾಸ್ ಬ್ಯಾಂಕ್ನ 12 ಶಾಖೆ ನಗರದಲ್ಲಿ ಪ್ರಾರಂಭ, ವಿಶ್ವನಾಥ್ ಹಿರೇಮಠ್. ಕನ್ನಡ ನಾಮಫಲಕ ಅಳವಡಿಕೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕನ್ನಡ ಸೇನೆ ಮನವಿ. ಚಾಲಕರ ವಿರೋಧಿ ಮಸೂದೆ ಕೈಬಿಡಲು ಆಗ್ರಹಿಸಿ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ. ಹದಿನೈದರಂದು ಸಿದ್ದರಾಮೇಶ್ವರ ಜಯಂತಿ ಆಚರಣೆಗೆ ನಿರ್ಧಾರ. ಇಪ್ಪತ್ತೊಂದರಂದು ನಿಜಶರಣ ಅಂಬಿಗರ ಜಯಂತಿ ಆಚರಣೆಗೆ ನಿರ್ಧಾರ. ಹತ್ತೊಂಬತ್ತರಂದು ವೇಮನ ಜಯಂತಿ ಅಚ್ಚುಕಟ್ಟಾಗಿ ನಡೆಸಲು ಸೂಚನೆ. ಮತ್ತು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆ, ಲಸಿಕೆ. ನಗರದ ಮೈಲಾರ್ ನಗರದ ಹರಿಶ್ಚಂದ್ರ ರುದ್ರಭೂಮಿ ಸರ್ವೆ ನಂಬರ್ 381/3 5 ಎಕರೆ 10 ಗುಂಟೆ ಜಮೀನಿನಲ್ಲಿ ಪೋರ್ಜರಿ ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡಿಕೊಂಡಿರುವ ಲಕ್ಷ್ಮಣ್ ಹುಲಿಗಾರ್ ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ಮೈಲಾರ ನಗರದ ಹರಿಶ್ಚಂದ್ರ ರುದ್ರಭೂಮಿ ಸರ್ವೆ ನಂಬರ್ 381/3 ಇರುವ 5 ಎಕರೆ 10 ಗುಂಟೆ ಜಮೀನಿನಲ್ಲಿ ಫೋರ್ಜರಿ ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡಿಕೊಂಡಿರುವ ಲಕ್ಷ್ಮಣ್ ಹುಲಿಗಾರ ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ವಿರುದ್ಧ ಮಾನ ನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹ್ಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಕ್ರಮವಾಗಿ ನೋಂದಣಿ ಮಾಡಿಕೊಂಡಿರುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರಿಂದ ಜಿಲ್ಲಾಧಿಕಾರಿಗಳು ಪಂಚನಾಮೆ ವರದಿ ಸಲ್ಲಿಸಲು ಸೂಚಿಸಿದರು. 2013 ಡಿಸೆಂಬರ್ 23ರಂದು ಗ್ರಾಮ ಲೆಕ್ಕಾಧಿಕಾರಿ ಕಂದಾಯ ನಿರೀಕ್ಷಕ ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದ್ದಾರೆ. ಕೃಷಿ ಯೋಗ್ಯವಲ್ಲದ ಜಮೀನಿನಲ್ಲಿ ಸ್ಮಶಾನ ಭಾಗಶಃ ಮನೆಗಳು ಇದ್ದು ನಗರಸಭೆ ಅನುದಾನದಲ್ಲಿ ತಂಗುದಾಣ, ತಡೆಗೋಡೆ, ಸಾರ್ವಜನಿಕ ಶೌಚಾಲಯ, ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂದು ವರದಿ ನೀಡಿದ್ದಾರೆ. ಆದರೆ ಲಕ್ಷ್ಮಣ್ ಹುಲಿಗಾರ್ ಇವರು 5 ಎಕರೆ ಭೂಮಿಯನ್ನು ತಿಮ್ಮಪ್ಪ ಎಂಬುವರಿಂದ ಖರೀದಿಸಿರುವುದಾಗಿ ಹೇಳುತ್ತಿದ್ದಾರೆ. 1954ರಿಂದ ಪಹಣಿಯಲ್ಲಿ ರುದ್ರಭೂಮಿ ಎಂದೇ ಉಲ್ಲೇಖಿಸಲಾಗಿದೆ. ಭೂಮಿಯನ್ನು ಯಾರು ಕೃಷಿ ಮಾಡುತ್ತಿಲ್ಲ, ಆದರೂ ಸುಳ್ಳು ಹೇಳಿ ಕೃಷಿ ಭೂಮಿ ಖರೀದಿ ಮಾಡಿರುವುದಾಗಿ ಹೇಳುತ್ತಿದ್ದಾರೆ. ಅಲ್ಲಿಯ ನಿವಾಸಿಗಳಿಗೆ ಬೆದರಿಸಿ ಹಣ ಕೊಡುವಂತೆ ಒತ್ತಾಯಿಸಿರುವ ಸಾಕ್ಷಿಗಳಿವೆ. ತಮ್ಮದಲ್ಲದ ಜಮೀನು ನಂದು ಎಂದು ಹೇಳಿಕೊಳ್ಳುತ್ತಿರುವ ಲಕ್ಷ್ಮಣ್ ಹುಲಿಗಾರ್ ಇವರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಜನರಿಗೆ ಭಯ ಒಡ್ಡಿ ಅಕ್ರಮವಾಗಿ ರುದ್ರಭೂಮಿ ಕಬಳಿಸುವ ಹುನ್ನಾರ ನಡೆಸಿದ್ದಾರೆ. ನಾವು ಅವರಿಗೆ ನಿವೇಶನ ಅಥವಾ ಇನ್ನೇನಾದರೂ ಬೇಡಿಕೆ ಇಟ್ಟಿದ್ದರೆ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಮತ್ತೊರ್ವ ಮುಖಂಡ ಕೆಇ ಕುಮಾರ್ ಮಾತನಾಡಿ, ರುದ್ರಭೂಮಿಯಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದ ಶೆಡ್ ತೆರವುಗೊಳಿಸಿದಾಗ ಲಕ್ಷ್ಮಣ್ ಹುಲಿಗಾರ್ ಹೇಳಿದ್ದರು.
ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರಿನವರಿಗೆ ದಿನಾಂಕ 19/11/2023 ಮೈಲಾರ ನಗರದ ಹರಿಚಂದ್ರ ರುದ್ರಭೂಮಿಯ ಸರ್ವೆ ನಂಬರ್ 381 /3 ವಿಸ್ತೀರ್ಣ 5 ಎಕರೆ ಜಮೀನು ರಕ್ಷಣೆ ಮಾಡಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯ ಮುಖಂಡರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿತು. ಏನು ದಿನಾಂಕ 4/1/2024 ಮೈಲಾರ ನಗರದ ಹರಿಚಂದ್ರ ರುದ್ರಭೂಮಿ ಲಕ್ಷ್ಮಣ ಹುಲಿಗರ್ ಎನ್ನುವಂತ ವ್ಯಕ್ತಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಡಿಎಸ್ಎಸ್ ಮುಖಂಡ ನರಸಿಂಹ ವಿನೋದ್ ಸಾಗರ್ ಮತ್ತಿತರರು ನನ್ನಲ್ಲಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆಂದು ಪತ್ರಿಕೆಗಳಿಗೆ ನೀಡಿದ್ದನ್ನು ನಾವು ಪತ್ರಿಕಾ ಪ್ರಕಟಣೆ ಮೂಲಕ ನೋಡಿದ್ವಿ. ಅದನ್ನು ನಾವೆಲ್ಲರೂ ಸೇರಿಕೊಂಡು ಇವತ್ತು ತೀವ್ರವಾಗಿ ಖಂಡಿಸುತ್ತೇವೆ. ಖಂಡನೆ ಈ ರಾಯಚೂರು ನಗರದ ರಾಯಚೂರು ಸೀಮಾಂತದ ವಾರ್ಡ್ ನಂಬರ್ 28 ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 381/3/5 ಎಕರೆ ಜಮೀನು ಖರೀದಿ ನೋಂದಣಿ ಮಾಡಿಕೊಂಡು ರಿಜಿಸ್ಟರ್ ನಂಬರ್ ತಂದುಕೊಂಡು ದಿನಾಂಕ 2/11/2023 ಕ್ರಯ ಸಂಖ್ಯೆ 1274/2023 ದಿನಾಂಕ 16/11/2023 ಮೊಟೇಷನ್ ಮಾಡಿಕೊಳ್ಳಲಾಗಿದೆ. ಸಭೆಯ ರುದ್ರಭೂಮಿಗೆ ರಕ್ಷಣೆ ಮಾಡಬೇಕೆಂದು ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಹಸೀಲ್ದಾರಿಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ಆದರೆ ನಿರ್ದೇಶನ ನೀಡುತ್ತಾರೆ. ವಾಸ್ತುತಿಥಿಯನ್ನು ಪರಿಶೀಲಿಸಿ ಪಂಚನಾಮ ವರದಿಯನ್ನು ಸಲ್ಲಿಸಬೇಕು ಎಂದು ಆದೇಶ ನಿರ್ದೇಶನ ಮೇರೆಗೆ ದಿನಾಂಕ 23 ಮಾನ್ಯ ತಹಸೀಲ್ದಾರರು ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರನ್ನು ಅವರಿಗೆ ಆದೇಶವನ್ನು ಮಾಡಿ ನೀವು ವಾಸ್ತುತಿಥಿ ಪಂಚನಾಮ ವರದಿಯನ್ನು ತಗೊಂಬನ್ನಿ ಅಂತ ಕಳಿಸಿದ ಸಂದರ್ಭದಲ್ಲಿ 23 ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಆ ಹರಿಚಂದ್ರ ರುದ್ರಭೂಮಿ ಮೈಲಾರದಲ್ಲಿರತಕ್ಕಂಥ ಹರಿಚಂದ್ರ ರುದ್ರಭೂಮಿಯಲ್ಲಿ ಬಂದು ಪಂಚನಾಮ ಮಾಡುತ್ತಾರೆ. ಮತ್ತೋರ್ವ ಮುಖಂಡ ಕೆಇ ಕುಮಾರ್ ಮಾತನಾಡಿ, ರುದ್ರಭೂಮಿಯಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದ ಶೆಡ್ ತೆರವುಗೊಳಿಸಿದಾಗ ಲಕ್ಷ್ಮಣ ಹುಲಿಗಾರ್ ಎಲ್ಲಿದ್ದರು? ಆಗ ಸುಮ್ಮನಿದ್ದವರು ಈಗ ಏಕಾಏಕಿ ಭೂಮಿ ಖರೀದಿ ಮಾಡಿರುವುದಾಗಿ ನಿವಾಸಿಗಳನ್ನು ತೆರವುಗೊಳಿಸುವುದಾಗಿ ಬೆದರಿಸುತ್ತಿದ್ದಾರೆ. 1984 ತಿಮ್ಮಪ್ಪ ಎಂದು ಬದಲಾಗಿದೆ, ಆದರೆ ಯಾರು ತಿಮ್ಮಪ್ಪ ಎಂಬುದೇ ಗೊತ್ತಿಲ್ಲ. ಆಧಾರ್ ಕಾರ್ಡ್ ನಕಲಿ ಸೃಷ್ಟಿಸಲಾಗಿದೆ. ತಿಮ್ಮಪ್ಪ ಆಧಾರ್ ಕಾರ್ಡಿನಲ್ಲಿ ಲಕ್ಷ್ಮಣ್ ಹುಲಿಗಾರ್ ಮೊಬೈಲ್ ನಂಬರ್ ಇದೆ. ಭೂ ಕಬಳಿಸಲು ಹುನ್ನಾರ ನಡೆಸಿರುವ ಲಕ್ಷ್ಮಣ್ ಹುಲಿಗಾರ್ ಇವರು ಈಗಾಗಲೇ ನಿವಾಸಿಗಳಿಗೆ ಬೆದರಿಸಿ ಜೀವ ಭಯ ಹಾಕುತ್ತಿದ್ದು ಸಮಾಜ ಶಾಂತಿ ಭಂಗ ಕಾರಣವಾಗಿದ್ದರಿಂದಲೇ ಕೂಡಲೇ ಅವರನ್ನು ಗಡಿಪಾರು ಮಾಡಬೇಕು. ಅನೇಕ ರಾಜಕೀಯ ನಾಯಕರುಗಳು ಸಹ ಪರೋಕ್ಷ ಬೆಂಬಲಕ್ಕೆ ನಿಂತಿದ್ದಾರೆ. 5 ಎಕರೆ ಭೂಮಿಯ ಜಾಗದಲ್ಲಿ 2 ಎಕರೆ ಜಿಲ್ಲಾಧಿಕಾರಿಗಳಿಗೆ ನೀಡುವುದಾಗಿ ಹೇಳಿದ್ದು ಇವರ ಸ್ವತಃ ಆಸ್ತಿಯಲ್ಲ. ಸ್ಮಶಾನ ಭೂಮಿ ರಕ್ಷಿಸುತ್ತಿರುವ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಲ್ಲಿ ಕೇಸ್ ದಾಖಲಿಸುವುದಾಗಿ ಹೇಳಿದರು. ಭೂಮಿಗೆ ಸಂಬಂಧಿಸಿದಂತೆ 2012 ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಸಹ ಬೆಂಬಲಕ್ಕೆ ನಿಂತಿದ್ದಾರೆ. ಅನಧಿಕೃತ ಜೋಪಡಿ ಹಾಕಲು ಜನರಿಗೆ ಹೇಳಿದ್ದರು. ಇನ್ನು ಅನೇಕ ಪ್ರಭಾವಿಗಳಿರುವ ಅನುಮಾನಗಳಿವೆ ಎಂದರು. ನ್ಯಾಯವಾದಿ ವಿರೋಧ ಸಾಗರ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಪ್ರಕರಣವೊಂದರಲ್ಲಿ ಪಹಣಿಯಲ್ಲಿ ಸೇರಿದ್ದ ಮಾತ್ರಕ್ಕೆ ಮಾಲೀಕನಾಗುವುದಿಲ್ಲ. ವಂಶಾವಳಿ ಖರೀದಿ ವ್ಯವಹಾರ ದಾಖಲೆಗಳ ಪರಿಶೀಲಿಸಿ ನಂತರವೇ ನಿರ್ಧಾರವಾಗುತ್ತದೆ. ಸುಳ್ಳು ಆರೋಪ ಮಾಡಿ ಭೂ ಕಬಳಿಸುವ ಮುಂದಾಗಿರುವ ಲಕ್ಷ್ಮಣ್ ಹುಲಿಗಾರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ನಮಗೆ ತುಂಬಾ ತೊಂದರೆ ಆಗ್ತದೆ, ನಾವು ರೈತರು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಾವು ಪಾಣಿಗೆ ಹೋದಾಗ ಪಡಾಂತ ಬರ್ತದೆ, ಯಾವುದೇ ಸಾಕೋಣೆ ಇಲ್ಲ ಅಂತ ಹೇಳಿ ಸುಮಾರು ವರ್ಷಕ್ಕೆ ಅಂತ ಬರ್ತಾರೆ. 1968 ಆ ವ್ಯಕ್ತಿ ಪೊಲೀಸರ ವ್ಯಕ್ತಿ ತಿಮ್ಮಪ್ಪ ಅನ್ನೋರು ಆಧಾರ್ ಕಾರ್ಡ್ ಎಲ್ಲ ಡೇಟಾ ಬರ್ತಿದೆ. 1954 ತಿಮ್ಮತ್ತಿತ್ತು, ನೆಕ್ಸ್ಟ್ 1973 ತಿಮ್ಮಪ್ಪ ದೊಡ್ಡದನ ಅಂತ ಹೇಳಿ ಠಾಣೆಯಲ್ಲಿ ನಮೂದಾಗಿದೆ. 1972 ನಮೂದಾಗಿದೆ. 1954 ಈ ಸಂದರ್ಭದಲ್ಲಿ ಆರ್ ಬಸವರಾಜ್, ಮಹಾದೇವ್ ಸೆಂಟ್ರಿಂಗ್, ಮಾಧವ ರೆಡ್ಡಿ, ಹನುಮಂತು, ಶಾಲಂ ಸಾಬ್, ಶ್ರೀನಿವಾಸ್, ನಾಗರಾಜ್, ಲಕ್ಷ್ಮಣ್ ಸೇರಿದಂತೆ ಮಹಿಳೆಯರು ನಿವಾಸಿಗಳು ಇದ್ದರು.
ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಸುಕಲತಾ ಸುನಿಲ್ ಕುಮಾರ್ ಇವರು ರಚಿಸಿದ ಕಮರಿದ ಕನಸು ಚಿಗರೊಡೆದಾಗ ಕಥಾ ಸಂಕಲನ ಮತ್ತು ರಾಣಿ ಡೇವಿಡ್ ನೆಲಹಾಳ್ ರಚಿಸಿದ ವಸಂತ ಲಾಪನ ಕವನ ಸಂಕಲನ ಜನವರಿ 7ರಂದು ಬೆಳಗ್ಗೆ 10:30 ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ನಡೆಯಲಿದೆ ಎಂದು ತಾಲೂಕ್ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಡಾಕ್ಟರ್ ಬಿ ವಿಜಯ ರಾಜೇಂದ್ರ ಹೇಳಿದರು. ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಸುಕಿಲತಾ ಸುನಿಲ್ ಕುಮಾರ್ ಇವರು ರಚಿಸಿದ ಕಮರಿದ ಕನಸು ಚಿಗುರುಡೆದಾಗ ಕಥಾ ಸಂಕಲನ ಮತ್ತು ರಾಣಿ ಡೇವಿಡ್ ನೆಲಹಾಳ ರಚಿಸಿದ ವಸಂತಾಲಾಪನ ಕವನ ಸಂಕಲನ ಜನವರಿ 7ರಂದು ಬೆಳಗ್ಗೆ 10:30 ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ನಡೆಯಲಿದೆ ಎಂದು ತಾಲೂಕು ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಡಾಕ್ಟರ್ ಬಿ ವಿಜಯ ರಾಜೇಂದ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2 ಕೃತಿಗಳನ್ನು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ ವಹಿಸಲಿದ್ದಾರೆ. ಕೃತಿಗಳ ಕುರಿತು ಕತೆಗಾರ ಶರಣಬಸವ ಗುಣದೇನಿ ಮತ್ತು ಮುದಿರಾಜ ಬಾಣದ ಇವರು ಪರಿಚಯಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ವೀರ ಹನುಮಾನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಕೃತಿ ರಚನೆಕಾರರಾದ ಸುಕಿಲತಾ ಸುನಿಲ್ ಕುಮಾರ್, ರಾಣಿ ಡೇವಿ ನೆಲಹಾಳ್ ಮತ್ತು ರೇಖಾ ಬಡಿಗೇರ್ ಭಾಗವಹಿಸಲಿದ್ದಾರೆ ಎಂದರು. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಈ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಟ್ಟು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿದ್ದೀರಿ. ಈ ನಿಟ್ಟಲ್ಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಇವರಿಬ್ಬರ ಒಂದು ಸಹಯೋಗದೊಂದಿಗೆ ಶ್ರೀಮತಿ ಸುಮಲತಾ ಸುನಿಲ್ ಕುಮಾರ್ ಅವರ ಕಬರಿನ ಕನಸು ಚಿಗುರುಡೆದಾಗ ಅಂತಕ್ಕಂತಹ ಕಥಾ ಸಂಕಲನ, ಹಾಗೆಯೇ ಶ್ರೀಮತಿ ರಾಣಿ ಡೇವಿಡ್ ನೆಲಹಳ ಅವರ ವಸಂತಾಲಾಪನ ಅಂತಕ್ಕಂತಹ ಕವನ ಸಂಕಲನ, ಈ 2 ಕೃತಿಗಳ ಒಂದು ಲೋಕಾರ್ಪಣೆ ಸಮಾರಂಭವನ್ನು ಭಾನುವಾರ 7/1/2024 ಬೆಳಗ್ಗೆ 10:30 ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಜಿಲ್ಲೆಯಲ್ಲಿ ಕಥೆಗಾರ್ತಿಯರು ತುಂಬಾ ಕಡಿಮೆ. ಈಗಾಗಲೇ ಹಿರಿಯರಾಗಿರತಕ್ಕಂತಹ ಲಕ್ಷ್ಮೀದೇವಿ ಶಾಸ್ತ್ರಿ ಅವರನ್ನು ಬಿಟ್ಟರೆ ರಾಯಚೂರು ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು ಕಥೆಗಳನ್ನು ಬರೀತಕ್ಕಂಥದ್ದು ತುಂಬಾ ಕಡಿಮೆ. ಆ ನಿಟ್ಟಿನಲ್ಲಿ ಮೊತ್ತ ಮೊದಲ ಕಥಾ ಸಂಕಲನವಾಗಿ ಕಮರಿದ ಕನಸು ಚಿಗುರುಡೆದಾಗತಕ್ಕಂತಹ ಕೃತಿಯನ್ನ ಶ್ರೀಮತಿ ಸುಕಲತಾ ಸುನಿಲ್ ಕುಮಾರ್ ಅವರ ಈ ಒಂದು ಕೃತಿಯನ್ನ ಲೋಕಾರ್ಪಣೆಯನ್ನ ಹಿರಿಯ ಸಾಹಿತಿಯಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಶ್ರೀ ರಮೇಶ್ ಕಪೂರ್ ಕವಿಗಳು, ಗಾಯಕರು, ಗಂಗಾವತಿ ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಬೇವನಬೆಂಚಿ ಅವರು ವಹಿಸಿದ್ದಾರೆ. ಕೃತಿ ಪರಿಚಯವನ್ನ ಇಬ್ಬರ ಕಥೆಗಾರರಾಗಿರ್ತಕ್ಕಂತಹ ಶ್ರೀಯುತ ಶರಣಬಸವ ಗುದಿನಿ ಹಾಗೆಯೇ ಶ್ರೀಯುತ ಮುದುರಾಜ ಮಾಡದವರು ಈ ಸಂದರ್ಭದಲ್ಲಿ ರಾವುತ್ ರಾವ್ ಅವರು, ಸುಕುಲತಾ, ರಾಣಿ ಡೇವಿಡ್ ನೆಲಹಾಳ್ ಉಪಸ್ಥಿತರಿದ್ದರು. ಹೊಸಪೇಟೆ ವಿಕಾಸ ಬ್ಯಾಂಕಿನ 12ನೇ ಶಾಖೆ ಜನವರಿ 6ರಂದು ರಾಯಚೂರು ನಗರದಲ್ಲಿ ಪ್ರಾರಂಭಿಸಲಾಗುತ್ತದೆ ಎಂದು ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ್ ಹೇಳಿದರು. ಹೊಸಪೇಟೆ ವಿಕಾಸ ಬ್ಯಾಂಕಿನ 12ನೇ ಶಾಖೆ ಜನವರಿ 6ರಂದು ರಾಯಚೂರು ನಗರದಲ್ಲಿ ಪ್ರಾರಂಭಿಸಲಾಗುತ್ತದೆ ಎಂದು ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಂಧನೂರಿನಲ್ಲಿ ಪ್ರಾರಂಭವಾದ ವಿಕಾಸ್ ಯುವಕ ಸಂಘ ಮುಂದೆ ವಿಕಾಸ್ ಬ್ಯಾಂಕ್ ಆಗಿ ಮಾರ್ಪಟ್ಟಿತು. ನಂತರ ವಿಕಾಸ್ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ ಆಗಿ ಹೊಸಪೇಟೆಯಲ್ಲಿ 1997ರಿಂದ ಕಾರ್ಯನಿರ್ವಹಿಸುತ್ತಿದೆ. ವರ್ಷಪೂರ್ತಿ ಪ್ರತಿದಿನವೂ ಕಾರ್ಯನಿರ್ವಹಿಸುತ್ತಿರುವ ಹೆಮ್ಮೆ ಬ್ಯಾಂಕ್ ಪಡೆದಿದೆ. ರಜೆರಹಿತ ಬ್ಯಾಂಕಿಂಗ್ ಸೇವೆಯನ್ನು ಗ್ರಾಹಕರಿಗೆ ನೀಡುತ್ತಾ ಬಂದಿರುವ ಬ್ಯಾಂಕ್ ವಿಶ್ವಕ್ಕೆ ಪಾತ್ರವಾಗಿದೆ. ರಾಷ್ಟೀಕೃತ ಬ್ಯಾಂಕ್ಗಳು ಒದಗಿಸುವ ಸೇವೆಗಳನ್ನು ಸಹ ವಿಕಾಸ್ ಬ್ಯಾಂಕ್ ಗ್ರಾಹಕರಿಗೆ ನೀಡಿದೆ. ಎಟಿಎಂ, ಬ್ಯಾಂಕಿಂಗ್ ಆಪ್, ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಈಗಾಗಲೇ 11 ಶಾಖೆಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 2008ರಲ್ಲಿ ಹುಬ್ಬಳ್ಳಿಯ ಅಭಿನಂದನಾ ಸಹಕಾರಿ ಬ್ಯಾಂಕ್ ನಷ್ಟಕ್ಕೆ ಗುರಿಯಾದಾಗ ವಿಕಾಸ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಿ ಗ್ರಾಹಕರಿಗೆ ಆರ್ಥಿಕ ನೆರವು ನೀಡಿತ್ತು. ಅಲ್ಲದೆ ಬೀದರ್ನ ಮಹಿಳಾ ಸಹಕಾರಿ ಬ್ಯಾಂಕ್ ನಷ್ಟಕ್ಕೆ ಗುರಿಯಾದಾಗಲೂ ವಿಲೀನಗೊಳಿಸಿ ನೆರವು ವಿಕಾಸ್ ಬ್ಯಾಂಕ್ ನೀಡಿತ್ತು. ಆರ್ಬಿಐ ನಿರ್ದೇಶನ ನಿಯಮಗಳ ಅನ್ವಯ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ. ರಾಯಚೂರು ನಗರದಲ್ಲಿ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ಆಗಮಿಸಲಿದ್ದಾರೆ ಎಂದರು. ಬ್ಯಾಂಕ್ ಇಲ್ಲಿಯವರೆಗೆ 731 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದೆ. 519 ಕೋಟಿ ರೂಪಾಯಿ ಸಾಲ ನೀಡಿದೆ. 1,250 ಕೋಟಿ ವ್ಯವಹಾರ ನಡೆಸುತ್ತಿದೆ. 58 ಕೋಟಿ ಸ್ವತಃ ಬಂಡವಾಳ ಹೂಡಿದೆ. ನಗರದಲ್ಲಿ ಪ್ರಾರಂಭಿಸಲಾಗಿರುವ ವಿಕಾಸ್ ಬ್ಯಾಂಕಿನೊಂದಿಗೆ ಗ್ರಾಹಕರು ವ್ಯವಹರಿಸುವಂತೆ ಮನವಿ ಮಾಡಿದರು.
ಒಂದು ಸಂಸ್ಥೆ ಇತ್ತೀಚೆಗೆ ತಾನೆ ತನ್ನ ಬೆಳೆ ಹಬ್ಬವನ್ನು ವಿಶಿಷ್ಟವಾದ ರೀತಿಯೊಳಗಡೆ ಆಚರಿಸಿಕೊಂಡಿದೆ. ಇದರ ಮೂಲ ಬೇರು ಸಿಂಧನೂರು ಒಳಗಡೆ ಆರಂಭ 1979 ಒಂದು ವಿಕಾಸ ಯುವಕ ಮಂಡಳ ಅಂತ ಹೇಳಿ ಸಿಂಧನೂರಿನೊಳಗಡೆ ಆರಂಭ ಆಗಿತ್ತು. ಮುಂದೆ ಅದು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಒಂದು ಎತ್ತರಕ್ಕೆ ಬೆಳೆದಾದ ನಂತರ ಅದರ ಸ್ನೇಹಿತರೆಲ್ಲರೂ ಹೊಸಪೇಟೆಗೆ ಸಿಕ್ತಾ ಆದಮೇಲೆ ಹೊಸಪೇಟೆಯೊಳಗಡೆ ಒಂದು ಸಹಕಾರ ಕ್ಷೇತ್ರದೊಳಗಡೆ ಬ್ಯಾಂಕನ್ನು ಆರಂಭ ಮಾಡಬೇಕಂತೇಳಿ 1997 ಹೊಸಪೇಟೆಯೊಳಗಡೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕನ್ನು ಆರಂಭ ಮಾಡಿದ್ವಿ. ಕಳೆದ 25 ವರ್ಷದೊಳಗಡೆ ಹೊಸ ಹೊಸ ಯೋಜನೆಗಳನ್ನು ಹಾಕೊಂಡು ಬಂದಿದ್ದೀವಿ ಸರ್. ಅವತ್ತಿನ ಕಾಲಕ್ಕೆ 2010 ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ, ಜನಕ್ಕೆ ದುಡ್ಡು ಬೇಕಾಗಿತ್ತು. ವಿಶೇಷವಾಗಿ ಹೊಸಪೇಟೆ ಆಗಿರೋದ್ರಿಂದ ದಿನದ 24 ಸಹಿತ ಅಲ್ಲಿ ಶಿಫ್ಟ್ ಹೋಗಿರುವಂಥ ಜನಕ್ಕೆ ಅನುಕೂಲ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ವರ್ಷದ 365 ಕೆಲಸ ಆರಂಭ ಮಾಡಿದ್ವಿ ಸರ್. ಕಳೆದ 23 ವರ್ಷದ 365 ಕೆಲಸ ಮಾಡಿದ್ವಿ. ಈ ಕಳೆದ 23 ಕೇವಲ 3 ದಿನ ಮಾತ್ರ ರಜೆ ಮಾಡಿದ್ವಿ. ಒಂದು ಕೇಂದ್ರ ಸರ್ಕಾರ ಡಿಮೋನಿಟೇಷನ್ ಮಾಡಿದ್ದನ್ನು ರಿಸರ್ವ್ ಬ್ಯಾಂಕ್ ಅವ್ರು ಬಂದ್ ಮಾಡಬೇಕಂತ ಹೇಳಿ ಅಲರ್ಟ್ ಮಾಡಿವಿ. ಮೊನ್ನೆ ಕೋವಿಡ್ ಸನ್ನಿವೇಶದೊಳಗಡೆ ಪ್ರಧಾನಮಂತ್ರಿಯವರು ಜನತಾ ಕರ್ಫ್ಯೂ ಅಂತೇಳಿ ರಿಕ್ವೆಸ್ಟ್ ಮಾಡಬೇಕು, 2 ದಿನ ರಜೆ ಮಾಡಿ. ಹಾಗಾಗಿ ವರ್ಷದ 365 ಕೆಲಸ ಮಾಡುವಂಥ ಒಂದು ಬ್ಯಾಂಕ್ ದೇಶದೊಳಗಡೆ ನನ್ನ ಭವಿಷ್ಯ ನಮ್ಮದು ಒಂದೇ ಆ ರೀತಿಯ ಬ್ಯಾಂಕ್. ಇದೀಗ ಅದು ಟೆಕ್ನಾಲಜಿ ಒಳಗಡೆ ಸಹಿತ ಎಲ್ಲ ರೀತಿಯ ಸೇವೆಗಳನ್ನು ಕೊಡ್ತಾ ಇದೆ. ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಏನೆಲ್ಲ ಸೇವೆಗಳನ್ನು ಕೊಡ್ತಾರೆ ಆ ಎಲ್ಲ ಸೇವೆಗಳನ್ನು ಉದಾಹರಣೆ ಎಟಿಎಂ ಕೊಡ್ತಾ ಇದ್ವಿ, ನಮಗೆ ಮೊಬೈಲ್ ಆ್ಯಪ್ ಇದೆ, UPI ಇದೆ, ಎಲ್ಲ ಸೇವೆಗಳನ್ನು ಸಹಿತ ಟೆಕ್ನಾಲಜಿ ವೈಸ್ ಸಹಿತ ಅಪ್ಗ್ರೇಡ್ ಇದೆ. ಆ ಒಂದು ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಒಂದು ಸೇವೆ ನೀಡುವಂಥ ಬ್ಯಾಂಕು ನಾಳೆ ರಾಯಚೂರಿನೊಳಗೆ ತನ್ನ ಶಾಖೆಯನ್ನು ಆರಂಭ ಮಾಡ್ತಾರೆ. ಚಂದ್ರಮೌಳೇಶ್ವರ ಸರ್ಕಾರದಿಂದ ಗಂಜಿಗೆ ಹೋಗೋದಾಗಿರೋದೇ ಇಂಡಿಯನ್ ಬ್ಯಾಂಕ್ ಏನಿದೆ ಅದರ ಅಪೋಸಿಟ್ ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳಾದ ರಮೇಶ್ ಪುರೋಹಿತ್, ಎಂ ವೆಂಕಪ್ಪ, ವಿಕಾಸ್, ಪ್ರಸನ್ನ ಹಿರೇಮಠ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAK Convention Hall. Book now flat 50% discount. Save of the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Shri Raghavendra Ghee. Shri Raghavendra Tupa. Shri Raghavendra Ghee. ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಅಳವಡಿಸಬೇಕು. ಸಾರ್ವಜನಿಕರ ಅವಹಾಲು ಸ್ವೀಕರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಬೇಕು. ವಾರಕ್ಕೊಂದು ದಿನ ಸಾರ್ವಜನಿಕರ ಭೇಟಿಗಾಗಿ ಅವಕಾಶ ಕಲ್ಪಿಸಬೇಕು. ಬರಗಾಲದ ಪರಿಹಾರ ಬಿಡುಗಡೆ ನಂತರ ರೈತರ ಬೆಳೆಯ ಪರಿಹಾರದ ಅನುದಾನವನ್ನು ರೈತರ ಖಾತೆಗೆ ಕೂಡಲೇ ಜಮಾ ಮಾಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಅಳವಡಿಸಬೇಕು. ಸಾರ್ವಜನಿಕ ಅಹವಾಲು ಸ್ವೀಕರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಬೇಕು. ವಾರಕ್ಕೊಂದು ದಿನ ಸಾರ್ವಜನಿಕರ ಭೇಟಿಗಾಗಿ ಅವಕಾಶ ಕಲ್ಪಿಸಬೇಕು. ಬರಗಾಲದ ಪರಿಹಾರ ಬಿಡುಗಡೆ ನಂತರ ರೈತರ ಬೆಳೆಯ ಪರಿಹಾರದ ಅನುದಾನವನ್ನು ರೈತರ ಖಾತೆಗೆ ಕೊಡಲು ಜಮಾ ಮಾಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಟಿಎಲ್ಬಿಸಿ ಕಾಲುವೆ ಮೂಲಕ ಕುಡಿಯುವ ನೀರಿಗಾಗಿ ಗಣೇಕಲ್ ಜಲಾಶಯ ಭರ್ತಿ ಮಾಡಬೇಕು. ರೈತರು ಬೆಳೆದ ಬೆಳೆಗಳಿಗೆ ಮೇಲ್ಭಾಗದ ಹಾಗೂ ಕೆಳಭಾಗದ ರೈತರ ಜಮೀನುಗಳಿಗೆ ನೀರು ನಿರ್ವಹಣೆ ಮಾಡಿದ್ದು ಕುಡಿಯುವ ನೀರಿಗಾಗಿ ಗಣೇಕಲ್ ಸಮತೋಲನ ಜಲಾಶಯದಿಂದ ರಾಯಚೂರಿನ ರಾಂಪೂರು ಕೆರೆ ತುಂಬಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ವಿತರಣಾ ಕಾಲುವೆಗಳಲ್ಲಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಬೇಕು. ಸಾರ್ವಜನಿಕರ ಅಹವಾಲು ಸ್ವೀಕಾರ ಹಾಗೂ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ವಾರದಲ್ಲಿ ಒಂದು ದಿನ ಸಾರ್ವಜನಿಕರ ಭೇಟಿಗಾಗಿ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ವರ್ಷ ಮಳೆಯ ಅಭಾವದಿಂದ ರೈತರು ಬೆಳೆಯನ್ನು ಬೆಳೆಯದೆ ಕಂಗಲಾಗಿರುತ್ತಾರೆ. ಸರ್ಕಾರ ಈ ವರ್ಷ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಗಾಲ ತಾಲೂಕು ಎಂದು ಘೋಷಣೆ ಮಾಡಿರುವುದರಿಂದ ರೈತರ ಬೆಳೆಯ ಪರಿಹಾರದ ಅನುದಾನವನ್ನು ಬಿಡುಗಡೆ ನಂತರ ರೈತರ ಖಾತೆಗೆ ಕೂಡಲೇ ಜಮಾ ಮಾಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ತಾವುಗಳು ಸೂಕ್ತ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸಂಘಕ್ಕೆ
ಅಂದರೆ ನಾವು ವಾರದಲ್ಲಿ ಒಂದು ದಿನ ಸಾರ್ವಜನಿಕರ ಭೇಟಿಗಾಗಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಬೇಕಂತೇಳಿ ನಮ್ಮ ಕನ್ನಡ ಸಂಘದಿಂದ ಒತ್ತಾಯ ಮಾಡಲಾಯಿತು. ಹಾಗೂ ರೈತರ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಬರಗಾಲ ಇರುವುದರಿಂದ ಬರಗಾಲ ಘೋಷಣೆಯಾದ ತಾಲೂಕಿಗೆ ರೈತರ ಖಾತೆಗೆ ಬೆಳೆಯ ಪರಿಹಾರವನ್ನು ಕೂಡಲೇ ರೈತರ ಖಾತೆ ಜಮಾ ಮಾಡಬೇಕಂತೇಳಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ ಬಸವರಾಜ್, ಮರಕಲದಿನಿ ಹನುಮೇಶ್, ಮೆಹಬೂಬ್, ರಾಮಪ್ಪ, ವೆಂಕಟೇಶ್, ದೊರೆ ದಳಪತಿ, ಮೌನೇಶ್, ಬಸವರಾಜ್ ಸೇರಿದಂತೆ ನೆರೆದರು. ಕೇಂದ್ರ ಸರ್ಕಾರ ಚಾಲಕರ ವಿರೋಧಿ ಅವೈಜ್ಞಾನಿಕ ಬಿಲ್ಲನ್ನು ಮಂಡನೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಚಾಲಕರ ವಿರೋಧಿ ಅವೈಜ್ಞಾನಿಕ ಬಿಲ್ಲನ್ನು ಮಂಡನೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಸತ್ನಲ್ಲಿ ಚಾಲಕರ ವಿರುದ್ದ ಅವೈಜ್ಞಾನಿಕವಾದ ಬಿಲ್ಲನ್ನು ಪಾಸು ಮಾಡಿದ್ದು ರಾಷ್ಟಪತಿಗಳ ಅಂಕಿತಕ್ಕೂ ಹೋಗಿದೆ. ಈ ಬಿಲ್ನಿಂದ ಚಾಲಕರಿಗೆ ತೊಂದರೆಯಾಗಲಿದೆ ಎಂದು ದೂರಿದರು. ಒಬ್ಬ ಚಾಲಕ ರಸ್ತೆಯಲ್ಲಿ ಅಪಘಾತ ಮಾಡಿದ ಸಂದರ್ಭದಲ್ಲಿ ಅಪಘಾತವಾದಂತಹ ವ್ಯಕ್ತಿಯನ್ನು ರಸ್ತೆಯಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ, ಸ್ಥಳದಲ್ಲಿಯೇ ಇದ್ದು ಆಸ್ಪತ್ರೆಗೆ ಸಾಗಿಸಬೇಕು. ಮಹಜರು ಮಾಡುವ ಸಂದರ್ಭದಲ್ಲಿ ಸ್ಥಳದಲ್ಲಿ ಇರಬೇಕು, ಇಲ್ಲವಾದರೆ ಚಾಲಕನು ಅಲ್ಲಿಂದ ತಪ್ಪಿಸಿಕೊಂಡು ಹೋದರೆ ಅಂತ ಚಾಲಕನಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ಜುರ್ಮಾನೆಯನ್ನು ಹಾಕಬೇಕು ಎನ್ನುವ ಕಾನೂನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಸಾಕಷ್ಟು ರಸ್ತೆ ಅಪಘಾತ ಸಂದರ್ಭದಲ್ಲಿ ಚಾಲಕ ರಸ್ತೆಯಲ್ಲಿ ಇದ್ದಾಗ ಸಾರ್ವಜನಿಕರು ಥಳಿಸಿ ಕೊಲೆ ಮಾಡಿರುವ ಘಟನೆಗಳು ನಡೆದಿದೆ. ಈ ಮಸೂದೆಯಿಂದ ಚಾಲಕನಿಗೆ ತೊಂದರೆಯಾಗಲಿದೆ. ಅಪಘಾತವಾದಂತ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತು ಸಂಬಂಧಿಕರು ಎಷ್ಟೋ ಚಾಲಕರನ್ನು ಕೊಂದಿರುವ ಉದಾಹರಣೆಗಳಿವೆ. ಚಾಲಕರ ಜೀವಕ್ಕೆ ಹೊಣೆಗಾರರು ಯಾರಾಗುತ್ತಾರೆ ಎಂದು ಪ್ರಶ್ನಿಸಿದರು. ಕೇಂದ್ರ ಸರ್ಕಾರ ಈ ಹೊಣೆಯನ್ನು ಹೊರಲು ಸಾಧ್ಯವೇ? ಕೊಲೆಗಡುಕರಿಗೆ ವಿಧಿಸುವಂತಹ ಕಾನೂನನ್ನು ಚಾಲಕರ ಮೇಲೆ ಹೇರಲು ಸರ್ಕಾರ ಹೊರಟಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಈ ಮಸೂದೆ ಹಿಂಪಡೆಯಬೇಕು, ರಾಜ್ಯದ 31 ಜಿಲ್ಲೆಗಳಲ್ಲಿ ಹೋರಾಟ ನಡೆಸಿ ಮನವಿ ಸಲ್ಲಿಸಲಾಗುತ್ತಿದೆ. ರಾಯಚೂರು ಜಿಲ್ಲೆಯಿಂದ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಇವತ್ತೊಂದು ಪ್ರತಿಭಟನೆ ಮಾಡಕತ್ತಿರು ಕೇಂದ್ರ ಸರ್ಕಾರ ವಿರುದ್ಧ. ಏನಂದ್ರೆ ಇವಾಗ ಅಮಿತ್ ಶಾ ಅವರು ಏನು ಮೊನ್ನೆ 25ನೇ ತಾರೀಕಿಗೆ ಚಾಲಕರು ಯಾರನ್ನ ರಸ್ತೆಯಲ್ಲಿ ಅಪಘಾತ ಆದರೆ ಡ್ರೈವರಿಗೆ 10 ವರ್ಷ ಜೈಲು, ಆಮೇಲೆ 7 ಲಕ್ಷ ರೂಪಾಯಿ ದಂಡ ವಿಸರ್ಜನೆ ಮಾಡಿದ್ದಾರೆ. ನಾವು ಚಾಲನೆ ಮಾಡೋ ಟೈಮ್ನ ನಾವು ಬಿ ಜೀವನ ಕೈಯಲ್ಲಿ ಇಟ್ಕೊಂಡೇ ಮಾಡ್ತಿರ್ತೀರಿ, ಯಾಕಂದ್ರೆ ನಾವು ಹೆಣ್ಣು ಮಕ್ಕಳು ಬಿಟ್ಟು ಬಂದು ಮಾಡ್ತಿರ್ತೀವಿ, ನಾವೇನು ಮಂದಿ ಜೀವ ತೆಗೆದ್ರೆ ನಮ್ಗೇನು ಇದಾಗಲ್ಲ. ಆ ಟೈಮ್ನ ನಾವು ಆಸ್ಪತ್ರೆ ಕರ್ಕೊಂಡು ಹೋಗಿ ರೆಡಿ ಇರ್ತೀರಿ, ಆದ್ರೆ ಅಲ್ಲಿದ್ದ ಸಾರ್ವಜನಿಕರು ನಮಗೆ ಎಲ್ಲಿ ಹೊಡಿತಾರ ಅಂತ ಒಂದು ಅಂಜಿಕೆಗೆ ಅಲ್ಲಿಂದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕುಂದಿರ್ತೀರಿ, ಅದು ಬಿಟ್ಟು ಬೇರೆ ಏನಿರಕ್ಕಲ್ಲ. ಈ ಏನು ಬಿಲ್ ಪಾಸ್ ಮಾಡಿದ ಅದ್ರನ್ನ ಹಿಂದೆ ಪಡಿಬೇಕಂತಂದು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ವ್ಯಕ್ತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ನಾರಾಯಣ ಸ್ವಾಮಿ ಅಣ್ಣನ ಹತ್ರ ಹೋಗಿ ಒಂದು ಪ್ರತಿಭಟನೆ ಮಾಡಕತ್ತಿರಿ. ಇಲ್ಲಾಂದ್ರೆ ಮತ್ತೆ ಎಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಎಲ್ಲ ಗಾಡಿಗಳು ನಿಂದಿಸ್ತೀರಿ, ಆಮೇಲೆ ಎಲ್ಲ ಸ್ಟ್ರೈಕ್ ಮಾಡಿ ಲಾರಿಗಳು, ಆಮೇಲೆ ಸಾರ್ವಜನಿಕರ ಹಾಲು ಏನೇನು ಇದು ಕಿರಾಣಿ ಸಾಮಾನು ಏನು ಬರಲಾರಪ್ಪ ನಾವು ಮಾಡ್ಬೇಕಂತ ಇದು ಮಾಡ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮಡಿವಾಳ್, ಗೌರವ ಅಧ್ಯಕ್ಷ ರವೀಂದ್ರನಾಥ್ ಎಸ್, ಕಾರ್ಯಾಧ್ಯಕ್ಷ ರಾಮೋಸಿ ಅಂಬಿಗೇರ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಯಪ್ಪ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ರಘು ಇಟೇಕರ್, ಶರಣ ಬಸವ, ಹನುಮಂತಪ್ಪ, ರಮೇಶ್, ಬಾಬು, ಕಿರಣ್, ವೆಂಕಟೇಶ್, ನರಸಿಂಹ ಸೇರಿದಂತೆ ಅನೇಕರಿದ್ದರು.
ಜನವರಿ 15ರಂದು ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಜನವರಿ 15ರಂದು ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಜನವರಿ 15ರ ಬೆಳಗ್ಗೆ 9 ಗಂಟೆಗೆ ನಗರದ ಸಿದ್ದರಾಮ ವೃತ್ತದಿಂದ ಸಿದ್ದರಾಮ ಭಾವಚಿತ್ರ ಮೆರವಣಿಗೆ ಮೂಲಕ ಕನ್ನಡ ಭವನದವರೆಗೆ ಆಗಮಿಸಿ ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಲಾಯಿತು. ಸಿದ್ದರಾಮ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲು ಮತ್ತು ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡಲು ನಿರ್ಧಾರ ಕೈಗೊಳ್ಳಲಾಯಿತು. ಆಚರಣೆ ಕಾರ್ಯಕ್ರಮದ ದಿನದಂದು ಕನ್ನಡ ಭವನದ ಸುತ್ತಲೂ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಆಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸುವಂತೆ ಸಭೆಯ ಮೂಲಕ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ನಗರಸಭೆ ಅಧಿಕಾರಿ ರಾಜು, ನಿಖಿಲ್, ಶಕೀಲ್, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಮಾಜದ ಮುಖಂಡರಾದ ಶಶಿಕಲಾ ಭೀಮರಾಯ, ಹನುಮಂತು, ವೀರಯ್ಯ, ಶ್ರೀನಿವಾಸ್, ದೊಡ್ಡಪ್ಪ, ನಾಗರಾಜ್, ರವಿಕುಮಾರ್, ಈರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಜನವರಿ 5 ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಜನವರಿ 5ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಗುವುದು. ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಅಂಬಿಗರ ಚೌಡಯ್ಯ ವೃತ್ತದ ಅಂಬಿಗರ ಚೌಡಯ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಹಿಳಾ ಸಮಾಜದವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಅಂಬಿಗರ ಚೌಡಯ್ಯ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲು ಮತ್ತು ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡಲು ನಿರ್ಧಾರ ಕೈಗೊಳ್ಳಲಾಯಿತು. ಆಚರಣೆ ಕಾರ್ಯಕ್ರಮದ ದಿನದಂದು ಕನ್ನಡ ಭವನದ ಸುತ್ತಲೂ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಆಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸುವಂತೆ ಸಭೆಯ ಮೂಲಕ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ನಗರಸಭೆ ಅಧಿಕಾರಿ ರಾಜು, ಶಕೀಲ್, ಶಿಕ್ಷಣ ಇಲಾಖೆ ಅಧಿಕಾರಿ, ಸಮಾಜದ ಮುಖಂಡರಾದ ಕೆ ಶಾಂತಪ್ಪ, ಶರಣಪ್ಪ ಕಲ್ಮಲ, ಕಡಗೋಳು ಶರಣಪ್ಪ, ಪ್ರಕಾಶ್, ಕಡಗೋಳು ರಾಮಚಂದ್ರ, ಭೀಮೇಶ್, ಕುರುಡಿ ನರಸಪ್ಪ, ಕೆ ಆನಂದ್, ಪ್ರಭು, ಕಡಗೋಳು ಚೇತನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜನವರಿ 19ರಂದು ಮಹಾಯೋಗಿ ಭೀಮನ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಜನವರಿ 5ರಂದು ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಜನವರಿ 19ರಂದು ಮಹಾಯೋಗಿ ಭೀಮನ ಜಯಂತಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಜನವರಿ 19ರಂದು ಜಿಲ್ಲಾಡಳಿತದಿಂದ ಮಹಾಯೋಗಿ ಭೀಮನ ಜಯಂತಿಯನ್ನು ಆಚರಿಸಲು ಕೈಗೊಳ್ಳಬೇಕಾದ ಸಿದ್ದತೆಗಳ ಕುರಿತು ಚರ್ಚಿಸಲಾಯಿತು. ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮೂಲಕ ನಗರದ ಕನ್ನಡ ಭವನದಲ್ಲಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಾಗಿ ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಮಹಾಯೋಗಿ ವೇಮನ ಅವರ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲು ಮತ್ತು ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡಲು ನಿರ್ಧರಿಸಲು ಕೈಗೊಳ್ಳಲಾಯಿತು. ಆಚರಣೆ ಕಾರ್ಯಕ್ರಮದ ದಿನದಂದು ಕನ್ನಡ ಭವನದ ಸುತ್ತಲೂ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಆಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸುವಂತೆ ಸಭೆಯ ಮೂಲಕ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ನಗರಸಭೆ ಅಧಿಕಾರಿ ರಾಜು, ಶಕೀಲ್, ಶಿಕ್ಷಣ ಇಲಾಖೆ ಅಧಿಕಾರಿ, ಸಮಾಜದ ಮುಖಂಡರಾದ ಸುಧಾಕರ್ ರೆಡ್ಡಿ, ಡಿ ಅಚ್ಯುತ್ ರೆಡ್ಡಿ, ಲಕ್ಷ್ಮೀಕಾಂತ್ ರೆಡ್ಡಿ, ನರಸಿಂಹರೆಡ್ಡಿ, ರಾಧಾಕೃಷ್ಣ ರೆಡ್ಡಿ, ರಾಘವೇಂದ್ರ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್ 19 ಪ್ರಕರಣಗಳು ವರದಿಯಾಗುತ್ತಿವೆ. ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್-19 ಪ್ರಕರಣಗಳು ವರದಿಯಾಗುತ್ತಿವೆ. ಕಾರಣ, ಮುಂಜಾಗ್ರತೆಗಾಗಿ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ಐಸಿಯು ಘಟಕಗಳ ಉಪಕರಣ ಮತ್ತು ಆಕ್ಸಿಜನ್ ಸಿಲಿಂಡರ್, ಪಿಎಸ್ಎ ಆಕ್ಸಿಜನ್ ಪ್ಲಾಂಟ್ ಸುಸ್ಥಿತಿಯಲ್ಲಿ ಇಡಲಾಗಿರುತ್ತದೆ. ಹಾಗೂ ಜಿಲ್ಲೆಯಲ್ಲಿ ಜೆಎನ್ ವೈರಸ್ ತಡೆಗಟ್ಟುವ ನಿಟ್ಟನಲ್ಲಿ ಕೋವಿಡ್-19 ಮಾದರಿ ಸಂಗ್ರಹಣೆಯನ್ನು ಪ್ರತಿದಿನ ಜಿಲ್ಲೆಯ ಎಲ್ಲಾ ತಾಲೂಕಾ ಆಸ್ಪತ್ರೆ, ಇನ್ನಿತರ ಆರೋಗ್ಯ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಲು ಗುರಿ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯದಾದ್ಯಂತ ಒಟ್ಟು 30,000 ಡೋಸ್ ವ್ಯಾಕ್ಸಿನ್ ಇದ್ದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 820 ಡೋಸ್ ಕೋವಿಡ್
ಪ್ರಿಕಾಷನರಿ ಡೋಸ್ ವ್ಯಾಕ್ಸಿನ್ ಬಂದಿರುತ್ತದೆ, ಅದನ್ನು ಕೋಮರ್ ಬೀಟ್ ಇದ್ದವರಿಗೆ ಮೊದಲ ಆದ್ಯತೆಯ ಮೇರೆಗೆ ವ್ಯಾಕ್ಸಿನ್ ಅನ್ನು ಹಾಕಲಾಗುತ್ತದೆ. ಎಲ್ಲ ತಾಲೂಕುಗಳಲ್ಲಿ ವ್ಯಾಕ್ಸಿನ್ ಲಭ್ಯವಿರುತ್ತದೆ. ಸಾರ್ವಜನಿಕರು ಲಸಿಕೆಯನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಲ್ಬಿಎಸ್ ನಗರ ಸ್ಮಶಾನ ಭೂಮಿ ಒತ್ತುವರಿ, ಲಕ್ಷ್ಮಣ ಹುಲಿಗಾರ್ ಸುಳ್ಳು ಆರೋಪದ ವಿರುದ್ಧ ಕಾನೂನು ಕ್ರಮ, ನರಸಿಂಹ್ಲೋ. ಜನವರಿ 7ರಂದು 2 ಪುಸ್ತಕಗಳ ಲೋಕಾರ್ಪಣೆ, ಡಾಕ್ಟರ್ ವಿಜಯ ರಾಜೇಂದ್ರ. ಜನವರಿ 6ರಂದು ವಿಕಾಸ್ ಬ್ಯಾಂಕ್ನ 12 ಶಾಖೆ ನಗರದಲ್ಲಿ ಪ್ರಾರಂಭ, ವಿಶ್ವನಾಥ್ ಹಿರೇಮಠ್. ಕನ್ನಡ ನಾಮಫಲಕ ಅಳವಡಿಕೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕನ್ನಡ ಸೇನೆ ಮನವಿ. ಚಾಲಕರ ವಿರೋಧಿ ಮಸೂದೆ ಕೈಬಿಡಲು ಆಗ್ರಹಿಸಿ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ. ಹದಿನೈದರಂದು ಸಿದ್ದರಾಮೇಶ್ವರ ಜಯಂತಿ ಆಚರಣೆಗೆ ನಿರ್ಧಾರ. ಇಪ್ಪತ್ತೊಂದರಂದು ನಿಜಶರಣ ಅಂಬಿಗರ ಜಯಂತಿ ಆಚರಣೆಗೆ ನಿರ್ಧಾರ. ಹತ್ತೊಂಬತ್ತರಂದು ವೇಮನ ಜಯಂತಿ ಅಚ್ಚುಕಟ್ಟಾಗಿ ನಡೆಸಲು ಸೂಚನೆ. ಮತ್ತು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆ, ಲಸಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300.